ಏಜ್ ಇರುತ್ತೆ ಗೊತ್ತಾ, ಅದೊಂದು ನಾನ್ ಸೆನ್ಸ್ ಏಜ್. ನಂದು ಏನೋ ಲವ್ ಲೈಫ್ ಅಂತ ಬಂದಾಗ ಅದು ತುಂಬ ಪೀಕ್ಗೆಲ್ಲ ಹೋಗಿ ಒಂದು 5 ಇಯರ್ಸ್ ರಿಲೇಷನ್ಶಿಪ್ ಅಲ್ಲಿ ಇದ್ದು ಅವ್ರು ತುಂಬ ಮೆಂಟಲ್ ಮತ್ತೆ ಫಿಸಿಕಲ್ ಟಾರ್ಚರ್ ಕೊಟ್ಟು ಹೊಡೆದು ಬಡ್ದು ಎಲ್ಲ ಮಾಡೋರು ನಂಗೆ. ಸೊ ಆ ಒಂದು ದಿನ ನಾನು ಸತ್ತೇ ಹೋಗ್ತೀನೇನೋ ಅಂತ ಭಯ ಬಂದ್ಬಿಟ್ಟಿತ್ತು ನಮ್ಮ ಅಪ್ಪಂಗೆ ಎಲ್ಲ. ಸೊ ಗಾರ್ಮೆಂಟ್ಸ್ ಅಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗ್ 10th ಬರ್ಬೇಕಾದ್ರೆ ಈ ರಜೆಲ್ಲ ಕೊಡ್ತಾರೆ ಗೊತ್ತಾ ಸಮ್ಮರ್ ಹಾಲಿಡೇಸ್ ಅಲ್ಲಿ, ಅವಾಗೆಲ್ಲ ಕೆಲಸ ಮಾಡಿದ್ದೀನಿ ಗಾರ್ಮೆಂಟ್ಸ್ ಇಂದ ಇದ್ದು ಟ್ರಿಮ್ಮಿಂಗ್ ಕೆಲಸ ಅಂತೆ ಗಾರ್ಮೆಂಟ್ಸ್ ಅಲ್ಲಿ ಬಟ್ಟೆ ಅಂಗಡಿ ಅದೆಲ್ಲ ಕೆಲಸ ಮಾಡಿ 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 ಫೈನಲಿ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡುತ್ತೆ. 2 ಇಯರ್ಸು ನಾನು ಇಂಥ ಊರಲ್ಲಿ ಇದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ, ಅಮ್ಮ ಅಪ್ಪಂಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ನಾನು ಹೋದೆ, ನನ್ನ ಲೈಫೇ ಚೇಂಜ್ ಆಯಿತು. ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಸೆಟ್ಟಲ್ಲಿ ನಿಮ್ಮ ಪಕ್ಕದಲ್ಲೇ ಕುತ್ಕೊಂಡು ಏನೇನೋ ನಾನ್ ಸೆನ್ಸ್ ಜೋಕ್ ಹೇಳೋದು, ಅವ್ರ ವಿಷಯ ಇವ್ರ ವಿಷಯ ಏನೋ ತಂತಂದು ಹಾಕ್ತಿರ್ತಾನೆ, ಅವಾಗ ನಿಮ್ಮ ಎಕ್ಸ್ಪ್ರೆಷನ್ ಸಿಂಪಲ್ಲು, ಸುಮ್ಮನೆ ಕೇಳಿಸ್ಕೊತಾ ಇರ್ಬೇಕು, ಮಜಾ ಮಾಡ್ತಾ ಇರ್ಬೇಕು ಅಷ್ಟೇ. ಇದೆಲ್ಲ ಎಂಟರ್ಟೈನಿಂಗ್ ಗಾಸಿಪ್ಸ್ ಮಾಡ್ತಿರ್ತಾರೆ ಗೊತ್ತಾ ಬೇರೆಯವ್ರು ಮಾಡಿದಾಗ, ಎಂಜಾಯ್ ಮಾಡ್ಬೇಕು ನಾವು. ನಾವು ಅದಕ್ಕೆ ಮಧ್ಯೆ ಬಾಯಿ ಹಾಕ್ಬಿಟ್ಟು ಏನೋ ಮಾಡಬಾರ್ದು, ಸುಮ್ಮನೆ ಅವ್ರು ಏನೇನು ಹೇಳ್ತಾರೆ ಅಂತೆಲ್ಲ ಕೇಳಿಸ್ಕೊಂಡು ಎಂಟರ್ಟೈನ್ಮೆಂಟ್. ಓ ಹೌದಾ, ಗೊತ್ತೇ ಇಲ್ಲ ನನಗೆ, ಗೊತ್ತಿರುತ್ತೆ ನಮ್ಗೆ, ಅದು ಗೊತ್ತಿರುತ್ತೆ ಆದರೂ ರಿಯಾಕ್ಟ್ ಮಾಡಬೇಕು. ಓ ಗೊತ್ತೇ ಇಲ್ಲ ನನ್ನ ಹತ್ರ. ಓಕೆ, ಈಗ ನೀವು ಹೇಳಿದ್ರೆ ಬೆಂಗಳೂರು ಬಿಡಬೇಕಾಯ್ತು ನಾನು ಯಾವುದೋ ಪರ್ಸನಲ್ ರೀಸನ್ಗೆ ಅಂತ, ಆ ಡೇಸ್ ಹೇಗಿತ್ತು, ಏನಾಗಿತ್ತು ಅವತ್ತು? ತುಂಬ ಕ್ರೂಷಿಯಲ್ ಡೇಸ್ ಅದು, ನಾನು ಬದುಕ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಆ ಥರ ಒಂದು ಇವಾಗ ನಾವು ಆ ಟೀನೇಜ್ ಇರುತ್ತೆ ಗೊತ್ತಾ, ಅದೊಂದು ನಾನ್ ಸೆನ್ಸ್ ಏಜ್ ನನ್ನ ಪ್ರಕಾರ. ಇವಾಗ ನನಗೆ 25 ಇಯರ್ಸ್ ಓಲ್ಡ್ ಇರ್ಬೋದು, ಬಟ್ ಒಂದು ಟೀನಲ್ಲಿ ನಮಗೆ ಗೊತ್ತಿಲ್ಲದಂಗೆ ನಾವು ತುಂಬ ತಪ್ಪು ಮಾಡಿಬಿಟ್ಟಿರ್ತೀವಿ, ಅದೆಲ್ಲ ಇವಾಗ ರಿಯಲೈಸ್ ಮಾಡಿದ್ರೆ ತುಂಬ ಗಿಲ್ಟ್ ಅನಿಸುತ್ತೆ. ಆ ಟೈಮಲ್ಲಿ ನಂದು ಏನೋ ಲವ್ ಲೈಫ್ ಅಂತ ಬಂದಾಗ ಅದೊಂದು ತುಂಬ ಪೀಕ್ಗೆಲ್ಲ ಹೋಗಿ ಒಂದು 5 ಇಯರ್ಸ್ ರಿಲೇಷನ್ಶಿಪ್ಪಲ್ಲಿ ಇದ್ದು ಅವ್ರು ತುಂಬ ಮೆಂಟಲ್ ಮತ್ತು ಫಿಸಿಕಲ್ ಟಾರ್ಚರ್ ಕೊಟ್ಟು ಹೊಡೆದು ಬಡ್ದು ಎಲ್ಲ ಮಾಡೋರು ನನಗೆ. ಸೊ ಆ ಒಂದು ದಿನ ನಾನು ಸತ್ತೇ ಹೋಗ್ತೀನೇನೋ ಅಂತ ಭಯ ಬಂದ್ಬಿಟ್ಟಿತ್ತು ನಮ್ಮ ಅಪ್ಪಂಗೆಲ್ಲ. ಸೊ ಯಾರಿಗೂ ಗೊತ್ತಿಲ್ಲ ನಾನು ಅಲ್ಲಿಗೆ ಹೋಗಿರೋದು. 2 ಇಯರ್ಸು ನಾನು ಇಂಥ ಊರಲ್ಲಿ ಇದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ, ಅಮ್ಮ ಅಪ್ಪಂಗೆ ಬಿಟ್ಟರೆ ಯಾರಿಗೂ ಗೊತ್ತಿರಲಿಲ್ಲ. ಬಟ್ ನಾನು ಹೋದೆ, ನನ್ನ ಲೈಫೇ ಚೇಂಜ್ ಆಯಿತು, ನಾನು ಫುಲ್ ಆ್ಯಕ್ಟಿಂಗ್ ಬಂದ್ಬಿಟ್ಟೆ, ಕಂಪ್ಲೀಟ್ಲಿ ಆ್ಯಕ್ಟಿಂಗ್ ಬಂದ್ಬಿಟ್ಟೆ ನಾನು. ಇವಾಗ ಏನಿದ್ರು ನಾನು ಬದುಕಿದ್ರು ಸತ್ತು ನಾನು ತುಂಬ ಫೀಲ್ಡಲ್ಲಿ ಕೆಲಸ ಮಾಡಿದ್ದೀನಿ, ಬಟ್ಟೆ ಅಂಗಡಿಯಲ್ಲಿ ಇರ್ಬೋದು, ಡಾಮಿನೋಸಲ್ಲಿ ಕೆಲಸ ಮಾಡಿದ್ದೀನಿ, ಜಸ್ಟೆಲಲ್ಲಿ ಕೆಲಸ ಮಾಡಿದ್ದೀನಿ, ರೀಟೇಲಲ್ಲಿ ಕೆಲಸ ಮಾಡಿದ್ದೀನಿ, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಿದ್ದೀನಿ. ಸೊ ಗಾರ್ಮೆಂಟ್ಸಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ನಾನು ಸ್ಟಾರ್ಟಿಂಗ್ 10th ಬರಬೇಕಾದ್ರೆ ಈ ರಜೆಲ್ಲ ಕೊಡ್ತಾರೆ ಗೊತ್ತಾ ಸಮ್ಮರ್ ಹಾಲಿಡೇಸಲ್ಲಿ, ಅವಾಗೆಲ್ಲ ಕೆಲಸ ಮಾಡಿದ್ದೀನಿ ಗಾರ್ಮೆಂಟ್ಸಿಂದ ಇದ್ದು ಟ್ರಿಮ್ಮಿಂಗ್ ಕೆಲಸ ಅಂತೆ ಗಾರ್ಮೆಂಟ್ಸಲ್ಲಿ ಬಟ್ಟೆ ಅಂಗಡಿ ಅದೆಲ್ಲ ಕೆಲಸ ಮಾಡಿ 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 ಫೈನಲಿ ಕಾರ್ಪೊರೇಟಲ್ಲಿ ಕೆಲಸ ಮಾಡಿದೆ. ಅಂದರೆ US ಕಂಪ್ನಿಗೆ ವರ್ಕ್ ಮಾಡ್ತೀನಿ ನಾನು, ಹೊರ ದೇಶದ ಕಂಪ್ನಿಗೆ ಕೆಲಸ ಮಾಡಬೇಕಾದ್ರೆ 1 ವರ್ಷ ಮಾಡಿ ನೈಟ್ ಶಿಫ್ಟು, ಅದನ್ನು ಬಿಟ್ಟು ಯಾರಿಗೂ ಗೊತ್ತಿಲ್ಲದೆ ನಾನು ಬೇರೆ ಊರಿಗೆ ಹೋಗಿ ಅಲ್ಲಿ ಡಿಪ್ಲೊಮಾ ಇನ್ ಥಿಯೇಟ್ರ್ ಮಾಡಿ ಅಲ್ಲಿಂದ ಹೊರಗೆ ಬಂದು ಇವಾಗ ಈ ಲೈಫ್ ನಾನು ಲೀಡ್ ಮಾಡ್ತೀನಿ. ಹಗಲು ರಾತ್ರಿ ವ್ಯತ್ಯಾಸ ಇದೆ ನಿಮ್ಮ ಜೀವನಕ್ಕೆ. ಈಗ ಜನ ಎಲ್ಲ ಗುರುತಿಸ್ತಾರಲ್ವಾ, ಖುಷಿ ಆಗುತ್ತಾ, ಮಾತಾಡಿಸ್ತಾರೆ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ? ಖುಷಿ ಆಗುತ್ತೆ, ಫ್ರೆಂಡ್ಸ್ ಎಲ್ಲ ಮಾತಾಡಿಸ್ತಾರೆ, ತುಂಬ ಜನ ಫೋನ್ ಮಾಡ್ತಾರೆ, ಆ್ಯಂಡ್ ರೋಡಲ್ಲೆಲ್ಲ ಹೋಗ್ತಿದ್ರೆ ಮಾತಾಡಿಸ್ತಾರೆ. ನಾನು ಯೂಸಲಾಗಿ ಮಾಸ್ಕ್ ಹಾಕೊಳ್ತೀನಿ ಆ್ಯಂಡ್ ಗುರುತಿಸಿದ್ರು ನನಗೆ ರೀಸೆಂಟಾಗಿ ನನಗೆ ಗುರುತಿಸಿದ್ದು ತುಂಬ ಖುಷಿ ಆಗಿತ್ತು ಅಂದರೆ ಒಬ್ಬರು ಪೊಲೀಸ್ ಮತ್ತು ಒಬ್ಬ ಬಸ್ ಡ್ರೈವರ್ ಗುರುತಿಸಿದ್ದು ನಂಗೆ ತುಂಬ ಖುಷಿ ಆಯಿತು, ಮೆನ್ಸ್ ಇಬ್ಬರೂ. ಸೊ ಎಷ್ಟು ಖುಷಿ ಆಯಿತು ಅಂತಂದರೆ ನಾನು ಎಲ್ಲೋ ಟ್ರಾವೆಲ್ ಮಾಡ್ತೇನೆ, ಶೃಂಗೇರಿಗೆ ಹೋಗ್ತಾ ಇದ್ದೆ, ಬಸ್ ಡ್ರೈವರ್ ಅವರು ಆ ಕಡೆ ಓಡಾಡ್ಕೊಂಡು ಬಂದು ಕೇಳಿದ್ರು ನನ್ನ, ಅಮ್ಮ ನೀವು ಬೃಂದಾವನದಲ್ಲಿ ಮಾಡ್ತಿದ್ದೀರಾ ಅಲ್ವಾ ಅಂತ. ಸಿಕ್ಕಾಪಡೆ ಖುಷಿ ಆಗೋಯ್ತು ನನಗೆ, ಹೌದು ಅಂಕಲ್ ಮಾಡ್ತಿದ್ದೀನಿ ಅಂತೆಲ್ಲ ಹೇಳಿದಾಗ ಅವರು ಮಾತಾಡಿ, ಅದು ಬಿಕಾಸ್ ಮೆನ್ಸ್ ಕಡಿಮೆ ಅಲ್ವಾ ನೋಡೋದು ಸೀರಿಯಲ್ಲು ಅದೆಲ್ಲ, ಬಟ್ ಅವ್ರು ಬಂದು ಗುರುತಿಸಿ ಮಾತಾಡಿಸಿದಾಗ ಐ ವಾಸ್ ಸೋ ಹ್ಯಾಪಿ, ಇಲ್ಲ ಅವ್ರು ನೋಡ್ತಿದ್ದಾರೆ ನನ್ನ ಅಂತ ಖುಷಿ ಆಯಿತು. ಇನ್ನೊಬ್ಬರು ಪೊಲೀಸ್ ಅಂಕಲ್ ಶೂಟ್ ಮುಗಿಸಿ ಹೋಗ್ಬೇಕಾದ್ರೆ ಸ್ಟಾಪ್ ಮಾಡಿ ಕೇಳಿದ್ದು, ಏನಮ್ಮ ಹುಡುಗಿಗೆ ಹಂಗೆ ಹಿಂಸೆ ಕೊಡ್ತೀಯಾ, 2 ಕೋಟಿಗೆ ಆ ಹುಡುಗಿನ ಮಾಡ್ಬಿಟ್ಟಿಯಲ್ಲಮ್ಮ ನೀನು ಅಂತ. ಐ ವಾಸ್ ಹಾಂ ನೀವು ನೋಡ್ತೀರಾ, ನೋಡ್ತೀವಿ ಟೈಮ್ ಸಿಕ್ಕಿದಾಗ ಅಂತ. ಖುಷಿ ಆಯಿತು ನನಗೆ, ಖುಷಿ ಆಗುತ್ತೆ ಮಾತ. ಬಟ್ ದಿಸ್ ಇಸ್ ನಾಟ್ ಎಂಡ್ ಅಲ್ವಾ, ಇದಿನ್ನೂ ಬಿಗಿನಿಂಗು, ನಾನಿನ್ನು ಇವಾಗ ಹುಟ್ಟಾ ಇದ್ದೀನೇನೋ ಅಂತ ಅನಿಸ್ತಾ ಇದೆ ಆ್ಯಕ್ಟಿಂಗ್ ಫೀಲ್ಡಲ್ಲಿ. ಸೊ ನೋಡೋಣ ಮುಂದಕ್ಕೆ ಹೆಂಗೆ ಹೋಗುತ್ತಾ ಜರ್ನಿ ಗೊತ್ತಿಲ್ಲ ನನಗೆ. ಓಕೆ, ಸೊ ನೀವು ಥಿಯೇಟರ್ ಬ್ಯಾಕ್ಗ್ರೌಂಡು, ನಿಮಗೆ ಎಕ್ಸ್ಪ್ರೆಷನ್ಸ್ ಎಲ್ಲ ಕಣ್ಣಲ್ಲೇ ಮಾತಾಡ್ತಾ ಇರ್ತೀರ. ನಾನು ಕೆಲವೊಂದು ಸಿಚುವೇಶನ್ಸ್ ಕೊಡ್ತೀನಿ, ಆ ಸಿಚುವೇಶನ್ಸ್ಗೆ ನೀವು ಮಾತಾಡೋಂಗಿಲ್ಲ, ಥ್ರೂ ಎಕ್ಸ್ಪ್ರೆಷನ್ ನೀವು ಉತ್ತರ ಕೊಡಬೇಕು ನನಗೆ. ಫೈನ್, ಈಗ ನಿಮ್ಮೊಬ್ಬ ಕ್ಲೋಸ್ ಫ್ರೆಂಡ್ ಇರ್ತಾನೆ ಅಂದ್ಕೊಳ್ಳಿ, ತುಂಬ ಕ್ಲೋಸ್, ಬಟ್ ಅವನು ಹಿಂದ್ಗಡೆನೆ ನಿಮಗೆ ಪ್ರೀತಿ ಮಾಡ್ತಿರ್ತಾನೆ. ಒಂದ್ ದಿವಸ ಏನೋ ತುಂಬಾ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಂಡು ನಿಮಗೆ ಬಂದು ಪ್ರಪೋಸ್ ಮಾಡ್ತಾನೆ, ಆಗ ನಿಮ್ ರಿಯಾಕ್ಷನ್ ಹೆಂಗಿರುತ್ತೆ? ಓಕೆ, ವ್ಯೂ ಸಿಕ್ಕ ಸಿಂಪಲ್ ಆಗಿ ಕನ್ಫ್ಯೂಷನ್ ಇದ್ಬಿಡ್ತೀನಿ ನಾನು, ನಿಜವಾಗ್ಲೂ ನಾನು ಲವ್ ಮಾಡ್ತಾವನ ಅಂತ ಬಂದ್ಬಿಡ್ತೀನಿ ನಾನು, ಯಾರಿಗೂ ಇವನು ಅನ್ಸ್ಬಿಡತ್ತೆ ನಂಗೆ. ಓಕೆ, ನೆಕ್ಸ್ಟ್, ನಿಮ್ ಬಗ್ಗೆ ಕೆಟ್ಟ ಗಾಸಿಪ್ ಕೇಳಿದಾಗ ನಿಮ್ ರಿಯಾಕ್ಷನ್ ಏನು? ನಗು ಬರುತ್ತೆ ನಂಗೆ, ಕೆಟ್ಟ ಗಾಸಿಪ್ ಮಾಡಿದಾಗ ನಾನು ಕೆಟ್ಟಳು ಅಲ್ವೇ ಅಲ್ಲ, ಫಸ್ಟ್ ಆಫ್ ಆಲ್ ಅದರಲ್ಲೂ ಬೇರೆ ಮಾಡ್ತಾರಲ್ಲ ಎಂತ ದಡ್ರು ಅಂತ ಅನ್ಸ್ಬಿಡುತ್ತೆ ನಂಗೆ, ನಗ್ಬಿಡ್ತೀನಿ ನಾನು ನಿಜವಾಗ್ಲೂ, ನಗ್ಬಿಡ್ತೀನಿ ಗಾಸಿಪ್ ಸಲಕ್ಕೆ. ಕೆಟ್ಟ ಗಾಸಿಪ್ ಏನಿಲ್ಲ ನನ್ನ ಬಗ್ಗೆ ಮಾಡೋಕ್ಕೆ, ಆದರೂ ಮಾಡ್ತಿರೋದು ಎಂತ ಕ್ರಿಂಜ್ ಇರ್ಬೋದು ಅಂತ ಅನ್ಸ್ಬಿಡುತ್ತೆ ನಂಗೆ ಅಷ್ಟೇ, ಸಿಂಪಲ್. ಓಕೆ, ಈಗ ಕೆಲವರು ತುಂಬ ಕ್ಷೀಣ ಮನಸ್ಥಿತಿಯವರು ಇರ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಹೋಗಿ ಸೋಷಿಯಲ್ ಮೀಡಿಯಾದ ಅನ್ಫಾಲೋ ಮಾಡೋದು, ಬ್ಲಾಕ್ ಮಾಡೋದು, ಅಂಥವ್ರ ಬಗ್ಗೆ. ಹರೇ ಕೃಷ್ಣ, ಇಷ್ಟ ಸಿಂಪಲ್, ಏನಿಲ್ಲ ಅಲ್ಲಿ, ಆಯ್ತು ಗುರು ನಿನ್ನಿಷ್ಟ, ಆರಾಮ ಮಾಡ, ನನ್ನ ಫಾಲೋ ಮಾಡು, ಅನ್ಫಾಲೋ ಮಾಡು, ಏನು ಬೇಜಾರಿಲ್ಲ ನಂಗೆ, ನಿನ್ ಖುಷಿ ಅದು, ನಾನು ಯಾರು ಅಡ್ಡಿ ಮಾಡಕ್ಕೆ.
ಸಿಂಪಲ್ ಬ್ಯೂಟಿಫುಲ್. ಈಗ ನಾನು ಯೋಚನೆ ಮಾಡ್ತಿದ್ದೀನಿ ಎಷ್ಟು ಕಷ್ಟ ಸಿಚುವೇಶನ್ ಇವ್ರಿಗೆ ಕೊಡಬೇಕು ಅಂತ, ಯಾಕಂದ್ರೆ ಬ್ಯೂಟಿಫುಲ್ ಆಗಿ ಆನ್ಸರ್ ಮಾಡ್ತಾ ಇದ್ದಾರೆ ಇವರು. ವೆಯ್ಟ್, ನಾನು ಥಿಂಕ್ ಮಾಡ್ತೀನಿ. ಓಕೆ, ನಿಮ್ಗೆ ಯಾವುದೋ ಹುಡುಗನ ಜೊತೆ ಕ್ರಶ್ ಆಯ್ತು, ಅವನು ನೋಡಿದ ತಕ್ಷಣ ಲವ್ ಎಟ್ ಫಸ್ಟ್ ಸೈಟ್ ಅಂತಾರಲ್ಲ, ಆ ಥರ ನಿಮಗೇನೋ ಆಗ್ತಿದೆ, ಕಣ್ಣಲ್ಲಿ ಹೆಂಗೆ ಅದನ್ನು ತೋರಿಸ್ತೀರಿ ನೀವು? ದಯವಿಟ್ಟು ಆಗಲ್ಲ. ಆಗಲ್ವಾ? ನಂಗೆ ಆಗದೆ ನಾನು ಸುಮ್ಮನೆ ನೋಡ್ತೀನಿ, ಇಷ್ಟ ಆಯ್ತಾ ಅಷ್ಟೇ. ಎರಡು ನಿಮಿಷ, ಎರಡು ನಿಮಿಷ ನೋಡ್ಬೋದು ಅಮ್ಮಮ್ಮ ಅಂದರೆ ಅವನನ್ನ. ಅದಾದಮೇಲೆ ಅಷ್ಟೇ, ನಗ್ಬಿಟ್ಟು ಸುಮ್ಮನೆ ಆಗೋಯ್ತು. ನಂಗೆ ಯೂಶಲ ಕ್ರಶ್ ಎಲ್ಲ ಆಗೋದೇ ಇಲ್ಲ. ಯಾಕೆ ಆಗಲ್ಲ ನನಗೆ? ನಾನು ನೋಡ್ಬಿಟ್ಟು ನಗ್ತಿರ್, ನನ್ಗೆ ತುಂಬ ಜನ ಹೇಳ್ತಾರೆ ನಿನ್ನ ಮದುವೆ ಮಾಡ್ಕೊಂಡು ನನಗೆ ಏನು ಪಾಪ ಮಾಡಿದ್ನು ಅಂತಾರೆ. ಬಿಕಾಸ್ ನಾನು ತುಂಬ ಮಾತಾಡೋದಕ್ಕೆ ಫುಲ್ ಜೋವೆಲ್ ಆಗಿರೋದಕ್ಕೆಲ್ಲ ಅನ್ಕೋತಿರ್ತಾರೆ, ಹೆಂಗೆ ನಿನ್ನ ಜೊತೆ ಹೆಂಗೆ ಜೀವನ ಮಾಡ್ತಾನೆ ಅಂತೆಲ್ಲ ಅಂತಿರ್ತಾರೆ. ಅದಕ್ಕೆ ನಾನು ಒಂದೇ ಮಾತು, ನನ್ನ ಮದುವೆ ಆದಮೇಲೆ ನನ್ನ ಗಂಡಂಗೆ ಅಷ್ಟೇ ಗೊತ್ತಿರುತ್ತೆ ನಾನು ಅವನ್ನ ಹೆಂಗೆ ನೋಡ್ಕೊಳ್ತೀನಿ ಅಂತ ಬಿಟ್ಬಿಡ್ತೀನಿ. ಈಗ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಸೆಟ್ಟಲ್ಲೇ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಏನೇನೋ ನಾನ್ಸೆನ್ಸ್ ಜೋಕ್ ಹೇಳೋದು, ಅವ್ರ ವಿಷಯ ಇವ್ರ ವಿಷಯ ಏನೋ ತಂತಂದು ಹಾಕ್ತಿರ್ತಾನೆ, ಅವಾಗ ನಿಮ್ಮ ಎಕ್ಸ್ಪ್ರೆಷನ್? ಸಿಂಪಲ್ಲು, ಸುಮ್ಮನೆ ಕೇಳಿಸ್ಕೊತಾ ಇರ್ಬೇಕು, ಮಜಾ ಮಾಡ್ತಾ ಇರ್ಬೇಕು ಅಷ್ಟೇ. ಇದೆಲ್ಲ ಎಂಟರ್ಟೈನಿಂಗು, ಗಾಸಿಪ್ಸ್ ಮಾಡ್ತಿರ್ತಾರೆ ಗೊತ್ತಾ ಬೇರೆಯವ್ರು ಮಾಡಿದಾಗ. ಎಂಜಾಯ್ ಮಾಡ್ಬೇಕು ನಾವು, ನಾವು ಅದಕ್ಕೆ ಮಧ್ಯ ಬಾಯಿ ಹಾಕ್ಬಿಟ್ಟು ಏನೋ ಮಾಡಬಾರ್ದು. ಸುಮ್ಮನೆ ಅವ್ರು ಏನೇನು ಹೇಳ್ತಾರೆ ಅಂತೆಲ್ಲ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಎಂಟರ್ಟೈನ್ಮೆಂಟ್. ಓ ಹೌದಾ, ಗೊತ್ತೇ ಇಲ್ಲ ನನಗೆ, ಗೊತ್ತಿರುತ್ತೆ ನಮ್ಗೆ, ಅದು ಗೊತ್ತಿರುತ್ತೆ ಆದರೂ ರಿಯಾಕ್ಟ್ ಮಾಡಬೇಕು. ಓ ಗೊತ್ತೇ ಇಲ್ಲ ನತ್ರ, ಓಕೆ ಅಂತ ಕೇಳಿಸ್ಕೊತಾರೆ. ಮಜಾ ಮಾಡ್ತಾ ಇರ್ಬೇಕು, ಏನೇ ಒಂದು ಲೈಫಲ್ಲಿ ಖುಷಿಯಾಗಿರಿ, ಎಂಜಾಯ್ ಮಾಡಿ, ಆರಾಮಾಗಿರಿ, ಗೋ ವಿತ್ ದ ಫ್ಲೋ ಅಷ್ಟೇ. ಇವಾಗ ನಮಗೂ ಗೊತ್ತಿಲ್ಲ ಡೆಸ್ಟಿನಿ ಏನು ಅಂತ, ಬರೋದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತಿರ್ಬೇಕು, ತೊಗೊಂಡು ಹೋಗ್ತಾ ಇರಬೇಕು. ಓಕೆ, ನಿಮಗೆ ತುಂಬ ಫೇವ್ರೇಟ್ ಆಗಿರೋ ಫುಡನ್ನು ಕುಕ್ ಮಾಡಿ ನಿಮಗೆ ಕೊಟ್ಟಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಟು ಬಿ ಹಾನೆಸ್ಟ್, ನಂಗೆ ಯಾವುದು ಫೇವ್ರೇಟ್ಸ್ ಇಲ್ಲ. ಅಯ್ಯೋ, ಬ್ಯಾಡ್ ಕ್ವಶನ್. ಟು ಬಿ ಹಾನೆಸ್ಟ್, ನಂಗೆ ಫೇವ್ರೇಟ್ಸ್ ಇಲ್ಲ, ಬಟ್ ನಂಗೆ ಬಿಸಿಬೇಳೆ ಬಾತ್ ಇಷ್ಟ. ಓಕೆ, ನಂಗೆ ಇಷ್ಟ ಆದ ನಿಜವಾಗ್ಲೂ ಬಿಸಿಬೇಳೆ ಬಾತ್ ಮಾತು ಅಂದ್ಕೊಂಡ್ರೆ ಆಗ್ಬಿಡ್ತೀರಾ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಂತ ಹಗ್ ಮಾಡ್ತೀನಿ ಬಿಟ್ಟರೆ, ನಂಗೆ ಯೂಶ್ವಲಾಗಿ ನಿಜವಾಗ್ಲೂ ನನಗೆ ಯಾವುದು ಫೇವ್ರೇಟ್ಸ್ ಅಂತ ಇಲ್ಲ ಕಣ, ಇದೇ ಫೇವ್ರೇಟ್ ಪರ್ಟಿಕ್ಯುಲರ್ ಫೇವ್ರೇಟ್ಸ್ ಅಂತ ನಂಗೆ ನಿಜವಾಗ್ಲೂ ಯಾವುದಿಲ್ಲ. ಚಿಕ್ಕ ವಯಸ್ಸಲ್ಲಿ ಇತ್ತೇನೋ, ಬಟ್ ಇವಾಗ ಬರ್ತಾ 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 ನನಗೆ ಯಾವುದು ಫೇವ್ರೇಟ್ಸ್ ಇಲ್ಲ, ಎಲ್ಲನೂ ಇಷ್ಟಪಡ್ತೀನಿ, ಎಲ್ಲನೂ ಪ್ರೀತಿಸ್ತೀನಿ, ಎಲ್ಲನೂ ಅಷ್ಟೇ. ನೀವು ತುಂಬ ಖುಷಿಯಾಗಿದ್ರೆ ಹೆಂಗಿರ್ತೀರ? ತುಂಬ ಖುಷಿ ಆದರೆ ಮಾತಾಡ್ತಿರ್ತೀನಿ, ತುಂಬ ಖುಷಿಯಾದಾಗ ಬುಕ್ಸ್ ಓದ್ತಿರ್ತೀನಿ ಆ್ಯಂಡ್ ಮಾತಾಡ್ತೀನಿ. ನಂಗೆ ಇಷ್ಟ ಆದ ಜೊತೆ ಜಾಸ್ತಿ ಮಾತಾಡ್ತೀನಿ. ಅದನ್ನು ಮುಖದಲ್ಲಿ ತೋರಿಸೋದು ಅಂದರೆ, ಹೇಳ್ಕೊಳ್ಳೋದು, ಮಾತಾಡೋದು ಆ್ಯಂಡ್ ಅವ್ರಿಗೆ ಹೇಳ್ತಾನೆ ಇರಬೇಕು, ಅವರು ನಂಗೆ ಏನಾದರೂ ಹೇಳ್ತಿರ್ಬೇಕು, ನಂಗೆ ಅದನ್ನು ಹೇಳ್ಕೊತಾನೆ ಇರ್ತೀನಿ. ಮತ್ತು ಇನ್ನೊಂದು ತಂದು ಏನು ಗೊತ್ತಾ ಪ್ರಾಬ್ಲಮ್ಮು, ಒಂದೇ ವಿಷಯ ನಾನು ಸಾವಿರ ಸಲ ಹೇಳ್ಕೊತಿರ್ತೀನಿ. ಖುಷಿಯಾಗಿರೋ ವಿಷಯನ ಅವರು ಮಾನಸಕ್ಕ ಇದ್ದಾರಲ್ಲ, ಸ್ಪೆಷಲಿ ಮಾನಸಕ್ಕ, ಇದು 101 ಸಲ ಕಡೆ ಹತ್ರ ಹೇಳಿರೋದು. ಅಕ್ಕ ಆದರೂ ಹೇಳ್ತೀನಿ ಕೇಳಿಸ್ಕೊಳಕ್ಕ ಅಂತ ಹೇಳ್ತಾ ಅವರು ಆಯ್ತು ಹೇಳಮ್ಮ ಕೇಳಿಸ್ಕೊಂತ. ಅವರು ಎಷ್ಟು ತಾಳ್ಮೆಯಿಂದ ಕೇಳಿಸ್ಕೊತಾರೆ ಗೊತ್ತಾ, ಮಾನಸಕ್ಕ ಅಪ್ಪ ದೇವ್ರೆ. ಇನ್ನೊಬ್ರು ನಮ್ಮ ಶಶಿ ಸರ್ ಅಂತಿದ್ದಾರೆ, ಅವರು ಅಷ್ಟೇ, ಎಷ್ಟು ಹೇಳಿದ್ರು ಹೇಳ್ಬಿಟ್ಟು ಆಯಿತು ಹೇಳು. ಅವರು ಮನೆ ಹತ್ರ ಅವತ್ತು ಡ್ರಾಪ್ ಮಾಡಿದಾಗ ಹೇಳ್ತಾ ಇದ್ದಾರೆ, ನಾನು ಹೇಳ್ತಾನೆ ಇದನ್ನು ಕೇಳಿಸ್ಕೊತಾನೇ ಇದ್ದಾರೆ, ಅವ್ರು ಏನೂ ಮಾತಾಡ್ತಿಲ್ಲ. ಸೊ ನಾನು ಖುಷಿಯಾದಾಗ ತುಂಬ ಮಾತಾಡ್ತೀನಿ, ನಂಗೆ ಮಾತೇ ತುಂಬ ಖುಷಿ. ಬಟ್ ನಮ್ಮ ಸರ್ ಒಬ್ಬರು ಬಾಯಿಗೆ ಬಟ್ಟೆ ಕಟ್ಬಿಟ್ಟಿದ್ರು ಇಡೀ ದಿನ ಮಾತಾಡಬಾರ್ದು ಅಂತ, ಹಂಗೆ ಮಾಡಿಬಿಟ್ಟಿದ್ರು ನನಗೆ. ಬಟ್ ನಂಗೆ ಅವತ್ತೇ ನರ್ಕ ನೋಡಿದ್ದು ನಾನು ಜೀವನದಲ್ಲಿ, ನರ್ಕ ಬಾಯಿಗೆಲ್ಲ ಬಟ್ಟೆ ಕಟ್ಬಿಡು, ಬರೀ ತಿಂಡಿ ಮಾಡಬೇಕಾದ್ರೆ ಊಟ ಮಾಡಬೇಕಾದ್ರೆ ಮಾತ್ರ ನಿನ್ನ ಬಾಯಿ ಓಪನ್ ಮಾಡಬೇಕು, ಬೇರೆ ಟೈಮಲ್ಲಿ ನಿನ್ನ ಜಿಪ್ ಆಗಿರಬೇಕು ಅಂದ್ಬಿಟ್ಟು ಬಟ್ಟೆ ಕಟ್ಟಿದ್ರು. ಅವತ್ತು ಇಡೀ ದಿನ ನನ್ನ ನರ್ಕ ಕಣ್ಮುಂದೆ ಬರ್ತಾ ಇತ್ತು, ಇದು ನನ್ನ ಜೀವನ ಅಲ್ಲ ಗುರು, ನಾನು ಮಾತಾಡಬೇಕು, ನನ್ನ ಬಿಟ್ಬಿಡು, ನನ್ನ ಬಿಟ್ಬಿಡು ಅಂತ ಕೇಳ್ಕೊಳಕ್ಕೂ ಆಗಿಲ್ಲ. ಬಟ್ ಮನಸ್ಸಲ್ಲಿ ಅನ್ನಿಸ್ತಿದೆ, ಯಾರು ಗುರು ಬಾಯಿಗೆ ಬಟ್ಟೆ ಕಟ್ತಾರ ಮಾತಾಡಕ್ಕೆ, ನಂಗೆ ಮಾತೇ ಪ್ರಪಂಚ, ಮಾತಿಲ್ಲದೆ ನಾನಿಲ್ಲ. ನಾನು ಸೆಟ್ಟಲ್ಲಿ ಸೈಲೆಂಟ್ ಆಗಿಬಿಟ್ರೆ ಟೆಕ್ನಿಷಿಯನ್ಸ್ ಬಂದು ಕೇಳ್ತಾರೆ, ಅಕ್ಕ ನೀವು ಹಿಂಗೆ ಇರ್ಬೇಡಿ, ಮಾತಾಡಿ, ನಮ್ಗೆ ನೋಡೋಕ್ಕಾಗಲ್ಲ. ನಾನು ಹತ್ತಿರೆ ಅವ್ರಿಗೆ ಬೇಜಾರಾಗುತ್ತೆ. ಬಟ್ ನಂಗೆ ಟೆಕ್ನಿಷಿಯನ್ಸ್ ತುಂಬ ಇಷ್ಟ, ತುಂಬ ಇಷ್ಟಪಡ್ತೀನಿ ನಾನು ಟೆಕ್ನಿಷಿಯನ್ಸ್ನ. ಯಾಕಂದರೆ ನಾನು ಅವ್ರು ಹಂಗೆ ನನ್ನ ತಂಗಿ ಥರ, ನಾನು ಊಟ ಮಾಡಿದಂದರೆ ಬಂದು ನೋಡ್ಕೊಳ್ಳೋದು, ನನಗೆ ಬಿಸಿನೀರು ಕೊಡೋದು, ನನಗೆ ಪ್ರೀತಿಯಿಂದ ನೋಡ್ಕೋತಾರೆ ಟೆಕ್ನಿಷಿಯನ್ಸ್. ನಂಗೆ ಅದಕ್ಕೆ ಟೆಕ್ನಿಷಿಯನ್ ತುಂಬ ಇಷ್ಟ. ಓ ಸೂಪರ್, ಸಿಕ್ಕಾಪಟ್ಟೆ ಮಜಾ ಮಾಡ್ತಿರಲ್ಲ ನೀವು ಸೆಟ್ಟಲ್ಲಿ, ನಾನು ರೀಲ್ಸ್ ಎಲ್ಲ ನೋಡಿದ್ದೀನಿ, ಮಾನ್ಸ್ ಆ್ಯಂಡ್ ನೀವು ಹುಚ್ಚರ್ ಸಂತೆ ಬಟ್ಟೆ ರೀಲ್ ಮಾಡಿದ್ದೀರಿ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ. ಎಷ್ಟು ಎಂಜಾಯ್ ಮಾಡ್ತೀವಿ ನಾವು ಬ್ರೇಕ್ ಟೈಮಲ್ಲಿ ಅಂತ ಅಂದರೆ, ಸುಮ್ಮನೆ ಎಂಜಾಯ್ ಮಾಡ್ತಿರ್ತೀವಿ ನಾವು, ಆಟ ಆಡೋದಿರ್ಬೋದು, ಏನಾದರೂ ಒಂದು ಗಾಸಿಪ್ ಮಾತಾಡ್ಕೊಂಡಿರ್ಬೋದು. ಬಟ್ ನಾವೇನು ಗೊತ್ತಾ, ಸ್ವಲ್ಪ ಹೆಲ್ದಿಯಾಗೇ ಇರ್ತೀವಿ, ಯಾಕಂದರೆ ನಮಗೆ ನೆಗೆಟಿವ್ಸ್ ಅಷ್ಟಿಷ್ಟ ಆಗಲ್ಲ. ನಮ್ಮ ಸುತ್ತಮುತ್ತ ನಾವೇನೊಂದು 7-8 ಜನ ಇದ್ದೀವಲ್ಲ ನಮ್ಮ ಸರ್ಕಲ್ಲು, ಅದು ನಮಗೆ ಫುಲ್ ಪಾಸಿಟಿವ್ ವೈಬು, ಹೆಲ್ದಿ ವೈಬ್ಸು. ನಮಗೆ ನೆಗೆಟಿವ್ಸ್ ಬಂದಾಗ ಸ್ವಲ್ಪ ಹರ್ಟ್ ಆಗುತ್ತೆ, ಬಟ್ ಅದಾದರೂ ಕೂಡ ನಾವು ಮತ್ತೆ ಅದೇ ನಗಾಡ್ತಿರ್ತೀವಿ, ತುಂಬ ಎಂಜಾಯ್ ಮಾಡ್ತೀವಿ. ನಾವು ಒಬ್ಬರು ಮಿಸ್ ಆದರೂ ಕೂಡ ನಮ್ಮ ಟೀಮಲ್ಲಿ ಇನ್ನೊಬ್ಬರು ಶಾರ್ಟ್ಗೆ ಹೋಗಿದ್ದಾರೆ, ನಾವು ಇಷ್ಟೇ ಜನ ಇದ್ದರೆ ಇರು ಅವರು ಬರಲಿ ಡಿಸ್ಕಷನ್ ಮಾಡೋಣ. ಸೊ ಈ ಥರ ಮೈಂಡ್ ಸೆಟ್ ನಮ್ಮದು. ಸೊ ನಾವೆಲ್ಲರೂ ಒಂದೇ ಟ್ರ್ಯಾಕಲ್ಲಿದ್ದೀವಿ ಆ್ಯಂಡ್ ನಾವೆಲ್ಲರೂ ಒಂದೇ ಥರ ಯೋಚನೆ ಮಾಡ್ತೀವಿ ನಮ್ಮ ಟೀಮಲ್ಲಿ ಏನಿದೆಯಲ್ಲ, ಅದೊಂದೇ ಪಾಸಿಟಿವ್ ಅನಿಸುತ್ತೆ. ಬಿಕಾಸ್ ಒಬ್ಬರು ಬೇರೆ ಕಡೆ ನೆಗೆಟಿವ್ ಆಗಿ ಯೋಚನೆ ಮಾಡಿಬಿಟ್ರೆ 5 ಜನದಲ್ಲಿ ಚೆನ್ನಾಗಿರಲ್ಲ, ಎಲ್ಲರೂ ಒಂದೇ ಥರ ಯೋಚನೆ ಮಾಡ್ಬೇಕಾ, ಚೆನ್ನಾಗಿರುತ್ತೆ, ನಾವು ತುಂಬ ಎಂಜಾಯ್ ಮಾಡ್ತೀವಿ. ಓಕೆ, ಸಿಕ್ಕಾಬಿಡೆ.
ಸೊ ಆನ್ ಸ್ಕ್ರೀನ್ ಬೃಂದಾವನ ಫಸ್ಟ್ ಅಥವಾ ಬೇರೆ ಭಾಷೆಯಲ್ಲಿ ನೀವು ಆಕ್ಟ್ ಮಾಡಿದ್ದೀರಾ? ಇಲ್ಲ, ಬೇರೆ ಭಾಷೆಯಲ್ಲಿ ಮಾಡಿದ್ದೀನಿ. ತಮಿಳ್ ಒಂದು ಸೀರಿಯಲ್ ಮಾಡ್ತಿದ್ದೆ, ಅದು ಇವಾಗಲೂ ಬರ್ತಿದ್ದೆ, ಕಣ್ಣಿದ್ರೆ ತೋಂಡ್ರಿನಾಲ್ ಅಂತ. ಸೊ ಅದೊಂದು. ತೆಲುಗು ಒಂದು ಸಿನಿಮಾ ಮಾಡಿದ್ದೀನಿ, ಕಲ್ಯಾಣ ಮಸ್ತು ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ಅದರಲ್ಲಿ ಹೀರೋಯಿನ್ ಫ್ರೆಂಡ್ ಆಗಿ ಮಾಡಿದ್ದೆ. ಅದು ಬಿಟ್ಟು ಕನ್ನಡದಲ್ಲಿ ಎರಡು ಸಿನಿಮಾ ಮಾಡಿದ್ದೀನಿ. ಆ್ಯಂಡ್ ಮುಂಚೆ ಹೂಮಳೆ ಅಂತ ಸೀರಿಯಲ್ ಮಾಡ್ತಿದ್ದೆ, ಕನ್ಯಾದನ ಅಂತ ಮಾಡಿದ್ದೀನಿ, ರುಕ್ಕು ಅಂತ ಒಂದು ಸೀರಿಯಲ್ ಬರ್ತಿದ್ದೆ, ಅದೇ ನನ್ನ ಫಸ್ಟ್ ಸೀರಿಯಲ್ ಟೆಲಿವಿಷನ್ ಅಂತ ಬಂದಾಗ. ಅದ್ರಲ್ಲಿ ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತಿದ್ದೆ. ಅದು ಬಿಟ್ಟು ವಿಜಯದಶಮಿ ಅಂತ ಒಂದು ಮಾಡ್ತಿದ್ದೆ. ಅದಾದಮೇಲೆ ಇದೇ ನನ್ನ ಬ್ರೇಕ್. ಬೃಂದಾವನ ಇಸ್ ದ ಬ್ರೇಕ್ ನನಗೆ.